ಜನ್ಧನ್ ಖಾತೆ ತೆರೆದು ಕಷ್ಟದಲ್ಲಿ ಆ ಜನ್ಧನ್ ಖಾತೆಗೆ ಹಣ ಹಾಕಿದ್ದು ನರೇಂದ್ರ ಮೋದಿಯವರು, ಭಾರತೀಯ ಜನತಾ ಪಾರ್ಟಿ. ಬಡವರಿಗೆ ಶೌಚಾಲಯ ಇಲ್ಲದೇ ಇದ್ದಾಗ ಆ ಶೌಚಾಲಯ ನಿರ್ಮಾಣಕ್ಕೆ 12,000 15,000 ರೂಪಾಯಿ ಹಣ ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ. ಅಷ್ಟು ಮಾತ್ರ ಅಲ್ಲ, ಗರೀಬಿ ಕಲ್ಯಾಣ ಅನ್ನ ಯೋಜನೆ ಅಡಿನಲ್ಲಿ ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾ ದಳ ನಿರಂತರವಾಗಿ ಉಚಿತವಾಗಿರ್ತಕ್ಕಂಥ ರೇಷನ್ ಕೊಡ್ತಿರ್ತಕ್ಕಂಥದ್ದು ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಒಬ್ಬರು ಮುಖ್ಯಮಂತ್ರಿ ಇದ್ರು, ಹಳ್ಳಿ ಕಡೆ ಒಂದು ಗಾದೆ ಮಾತಿದೆ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ. ಸಿರಾದ ಕಡೆಗೆ ಹೋದ ಮಾತಾಡ್ತಾರ ತಾನೆ, ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಹೇಳೋರು. ಒಂದು ಕೆ ಜಿ ಅಕ್ಕಿಗೆ 32 ರೂಪಾಯಿಗೆ ಕೇಂದ್ರ ಸರ್ಕಾರ ಖರೀದಿ ಮಾಡಿ 3 ರೂಪಾಯಿಗೆ ರಾಜ್ಯಕ್ಕೆ ಕೊಡುತ್ತೆ. 29 ರೂಪಾಯಿ ಕೇಂದ್ರ ಸರ್ಕಾರದ್ದು, 3 ರೂಪಾಯಿ ರಾಜ್ಯ ಸರ್ಕಾರದ್ದು. ಕೇಂದ್ರದ ಪಾಲೆಷ್ಟು 90%, ರಾಜ್ಯದ ಪಾಲೆಷ್ಟು 10%. ಒಬ್ಬರು ಅನ್ನಭಾಗ್ಯ ಯೋಜನೆ ನಾನು ಕೊಟ್ಟೆ ನಾನು ಕೊಟ್ಟೆ ಅನ್ನೋರು. ಮೋದಿ ದುಡ್ಡು ಸಿದ್ದರಾಮಯ್ಯನವ್ರ ಜಾತ್ರೆ ಅಂತ ಕರಿಬೋದು ತಾನೆ? ದುಡ್ಡು ಮೋದಿಯವ್ರದ್ದು, ಜಾತ್ರೆ ಸಿದ್ದರಾಮಯ್ಯನವ್ರದ್ದು. ಆ ಥರ ಸುಳ್ಳಿನ ಜಾತ್ರೆ ಮಾಡಲಿಕ್ಕೆ ನಾವು ಬಂದಿಲ್ಲ. ಏನು ಕೊಟ್ಟಿದ್ದೇವೋ ಅದನ್ನೇ ಹೇಳ್ತೇವೆ, ಏನು ಹೇಳ್ತೇವೋ ಅದನ್ನೇ ಮಾಡ್ತೇವೆ. ಜನ್ಧನ್ ಖಾತೆ ತೆರೆದು ಕಷ್ಟದಲ್ಲಿ ಆ ಜನ್ಧನ್ ಖಾತೆಗೆ ಹಣ ಹಾಕಿದ್ದು ನರೇಂದ್ರ ಮೋದಿಯವರು, ಭಾರತೀಯ ಜನತಾ ಪಾರ್ಟಿ. ಬಡವರಿಗೆ ಶೌಚಾಲಯ ಇಲ್ಲದೇ ಇದ್ದಾಗ ಆ ಶೌಚಾಲಯ ನಿರ್ಮಾಣಕ್ಕೆ 12,000 15,000 ರೂಪಾಯಿ ಹಣ ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ. ಅಷ್ಟು ಮಾತ್ರ ಅಲ್ಲ, ಗರೀಬಿ ಕಲ್ಯಾಣ ಅನ್ನ ಯೋಜನೆ ಅಡಿನಲ್ಲಿ ನಿರಂತರವಾಗಿ ಉಚಿತವಾಗಿರ್ತಕ್ಕಂಥ ರೇಷನ್ ಕೊಡ್ತಿರ್ತಕ್ಕಂಥದ್ದು ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಒಬ್ಬರು ಮುಖ್ಯಮಂತ್ರಿ ಇದ್ರು, ಹಳ್ಳಿ ಕಡೆ ಒಂದು ಗಾದೆ ಮಾತಿದೆ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ. ಸಿರಾದ ಕಡೆಗೆ ಹೋದ ಮಾತಾಡ್ತಾರ ತಾನೆ, ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಹೇಳೋರು. ಒಂದು ಕೆ ಜಿ ಅಕ್ಕಿಗೆ 32 ರೂಪಾಯಿಗೆ ಕೇಂದ್ರ ಸರ್ಕಾರ ಖರೀದಿ ಮಾಡಿ 3 ರೂಪಾಯಿಗೆ ರಾಜ್ಯಕ್ಕೆ ಕೊಡುತ್ತೆ. 29 ರೂಪಾಯಿ ಕೇಂದ್ರ ಸರ್ಕಾರದ್ದು, 3 ರೂಪಾಯಿ ರಾಜ್ಯ ಸರ್ಕಾರದ್ದು. ಕೇಂದ್ರದ ಪಾಲೆಷ್ಟು 90%, ರಾಜ್ಯದ ಪಾಲೆಷ್ಟು 10%. ಒಬ್ಬರು ಅನ್ನಭಾಗ್ಯ ಯೋಜನೆ ನಾನು ಕೊಟ್ಟೆ ನಾನು ಕೊಟ್ಟೆ ಅನ್ನೋರು. ಮೋದಿ ದುಡ್ಡು ಸಿದ್ದರಾಮಯ್ಯನವ್ರ ಜಾತ್ರೆ ಅಂತ ಕರಿಬೋದು ತಾನೆ? ದುಡ್ಡು ಮೋದಿಯವ್ರದ್ದು, ಜಾತ್ರೆ ಸಿದ್ದರಾಮಯ್ಯನವ್ರದ್ದು. ಆ ಥರ ಸುಳ್ಳಿನ ಜಾತ್ರೆ ಮಾಡಲಿಕ್ಕೆ ನಾವು ಬಂದಿಲ್ಲ. ಏನು ಕೊಟ್ಟಿದ್ದೇವೋ ಅದನ್ನೇ ಹೇಳ್ತೇವೆ, ಏನು ಹೇಳ್ತೇವೋ ಅದನ್ನೇ ಮಾಡ್ತೇವೆ.